ಇಂದು ಬೆಂಗಳೂರಿನಲ್ಲಿ ರಾಮಕೃಷ್ಣ ಪರಮಹಂಸರ ಜನ್ಮದಿನೋತ್ಸವವನ್ನು ಸಂತೋಷಾರಾಧ್ಯ ಮಹಾರಾಜರವರು ಸರಳ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಿದರು. ರಾಮಕೃಷ್ಣ ಪರಮಹಂಸರು ಹಾಗೂ ಸ್ವಾಮಿ ವಿವೇಕಾನಂದರ ತತ್ವ ಸಿದ್ಧಾಂತಗಳು ಯುವ ಜನತೆಗೆ ಹಾಗೂ ಯುವ ಪೀಳಿಗೆಗೆ ಸ್ಫೂರ್ತಿದಾಯಕ. ಪತ್ರಕರ್ತರು ಹಾಗೂ ಸಮಾಜ ಸೇವಕರಾದ ಸಂತೋಷಾರಾಧ್ಯ ಮಹಾರಾಜರವರು ಅರ್ಥಪೂರ್ಣವಾಗಿ ರಾಮಕೃಷ್ಣರ ಜನ್ಮದಿನೋತ್ಸವವನ್ನು ಆಚರಿಸಿದರು. ಪತ್ರಕರ್ತ ಹಾಗೂ ಯುವ ಜನನಾಯಕ, ಏನು ರಾಮಕೃಷ್ಣ ಪರಮಹಂಸರ ಜನ್ಮದಿನೋತ್ಸವ ಇವತ್ತು ದೇಶಾದ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗಿದೆ, ಜನ್ಮದಿನೋತ್ಸವವನ್ನು ಆಚರಿಸಲಾಗಿದೆ. ಸೊ ಏನಿವತ್ ನಾವು ನೋಡ್ತಾ ಇರಬಹುದು, ಅವರ ಒಂದು ತತ್ವ ಸಿದ್ಧಾಂತಗಳು ಮತ್ತೆ ಯುವ ಪೀಳಿಗೆಗೆ ಅವರು ಕೊಟ್ಟಿರುವಂತಹ ಮಾರ್ಗದರ್ಶನ ತುಂಬಾ ತುಂಬಾ ದೊಡ್ಡ ಮಟ್ಟದಲ್ಲಿ ಒಂದು ದೇಶ ಕಟ್ಟಲಿಕ್ಕೆ, ನವ ಭಾರತ ನಿರ್ಮಾಣ ಮಾಡಲಿಕ್ಕೆ ತುಂಬಾ ತುಂಬಾ ಸ್ಫೂರ್ತಿದಾಯಕ. ಲೀಡರ್ಶಿಪ್ ಕ್ವಾಲಿಟೀಸ್ ನ ಬೆಳೆಸ್ಕೊಳ್ಳಕ್ಕೆ ಅವರೇ ನಮ್ಗೆ ಮಾರ್ಗದರ್ಶನ, ಒಂದು ರೋಲ್ ಮಾಡೆಲ್ ಅಂತಾನೆ ಹೇಳ್ಬೋದು. ಇಂಥ ಗುರುಗಳು ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡು ನಾನೊಬ್ಬ ಜನಪ್ರತಿನಿಧಿ, ಒಬ್ಬ ಪತ್ರಕರ್ತನಾಗಿ ಸಮಾಜದಲ್ಲಿ ಶೋಷಿತರ ಪರ, ಬಡವರ ಪರ, ಅಲ್ಪಸಂಖ್ಯಾತರ ಪರ, ಹಿಂದುಳಿದ ವರ್ಗದವ್ರ ಪರ ಆದಷ್ಟು ನನ್ನ ಕೈಲಾದಷ್ಟು ಸಮಾಜ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಸ್ಕೊಂಡು ಈಗಲೂ ಸಹ ಮುಂದೆನೂ ಸಹ ಬರುವಂತ ದಿನಗಳಲ್ಲೂ ಸಹ ತಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ಸಹಕಾರ, ಬೆಂಬಲ, ಪ್ರೋತ್ಸಾಹ ಇದೇ ತರ ನಿಮ್ಮ ಮನೆಯ ಮಗನ ಮೇಲೆ ಸದಾಕಾಲ ಇಟ್ಟಿ ಹರಿಸಿ ಬೆಳೆಸಿ ನನ್ನ ಪ್ರೋತ್ಸಾಹಿಸಿ ದೊಡ್ಡಂತ ಹೇಳ್ತಾ ಸರ್ವೇ ಜನೋ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.